ಪುಟ್ಟಣ್ಣ ಕಣಗಾಲ್ ಅವರ ಗರಡಿನಲ್ಲಿ ಪರಿಚಯ ಆದ್ರಿ, ಪಡೋರಳ್ಳಿ ಪಾಂಡವರು ಮಾಡಿದ್ರು. ಆಮೇಲೆ ಯಾವ ಪಿಕ್ಚರ್ ಮಾಡಿದ್ರಿ ಸರ್ ಪುಟ್ಟಣ್ಣ ಅವ್ರ ಜೊತೆ? ಸರ್, ಪುಟ್ಟಣ್ಣ ಅವ್ರದ್ದು ನಾನು ಸಂಪರ್ಕದಲ್ಲಿದ್ದೆ, ಅವ್ರ ಜೀವನ ಭಾಳ ಬೇಗ ಮುಗೀತಲ್ಲ ಸರ್, ಅದೇ ಬಂದಿದ್ದು ನನಗೆ. ನಾನೇನಾದರೂ ಬದುಕಿ ಉಳಿದ್ರೆ ಖಂಡಿತವಾಗಿ ನಿನಗೆ ದೊಡ್ಡ ನಟ ಆಗ್ಬೇಕು ನಾನು, ಹಂಗೆ ನಾನು ಮಾಡ್ತೀನಿ. ಅದಾದ ಒಂದು 6 ತಿಂಗಳು, ಒಂದು ವರ್ಷನೂ ಬದುಕಿಲ್ಲ ಅವರು, ಒಳಗಡೆನೆ ಹೋಗ್ಬಿಟ್ರು, ಹೋಗ್ಬಿಟ್ರಲ್ಲ. ನೂರೊಂದು ನೂರೊಂದು ನೆನಪು. ಮತ್ತೇನು ನಿನಗೆ ಸಿನಿಮಾದಲ್ಲಿ ನೀನು ಪಾತ್ರ ಯಾಕೆ ಮಾಡಬೇಕು ಸರ್? ತುಂಬ ಜನ ಏನು ಮಾಡ್ತಾರಂದರೆ ಓದ್ಕೊತಾರೆ, ಓದ್ಕೊಂಡ್ಮೇಲೆ ಒಂದು ಯಾವುದೋ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ತಾರೆ, ಹಾಕಿದ್ಮೇಲೆ ಅವರು ಅದರೊಳಗೆ ಹೆಂಗೆ ಹೋಗಿ ಗಿಟ್ಸ್ಕೊತಾರೆ ಅಂತ ಇಟ್ಕೊಳ್ಳಿ, ಅದರೊಳಗೆ ದುಡಿಮೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದರೊಳಗೆ ಏನೂ ಮಜಾ ಇರೋದಿಲ್ಲ. ರೀಸನ್ ಏನಂದರೆ ಏನೂ ಇಲ್ಲ, ಹೋಗೋದು ಆಫೀಸ್ಗೆ ಹೋಗೋದು ಬರೋದು, ರೊಟೀನ್ ವರ್ಕ್ ಆಗುತ್ತೆ, ಏನು ಕ್ರಿಯೇಟಿವಿಟಿನೇ ಇರೋದಿಲ್ವಲ್ಲ. ಏನು ಬದಲಾವಣೆಗಳು ವ್ಯತ್ಯಾಸಗಳು ಯಾವುದು ಜೀವನದಲ್ಲಿ ಏನೂ ಅರ್ಥ ಆಗಲ್ಲ. ಗಾಣಕ್ಕೆ ಕಟ್ಟಿದ ಎತ್ತಿನ ಥರ ಆಗೋಗ್ಬಿಡುತ್ತೆ ಜೀವನ. ಅದಕ್ಕೋಸ್ಕರ ನನಗೆ ಆ ಥರ ಜೀವನ ಮಾಡೋದು ನನಗೆ ಇಷ್ಟ ಇಲ್ಲ ಸರ್. ಅದಕ್ಕೋಸ್ಕರ ನಾನು ಸಿನಿಮಾದಲ್ಲಿ ಹಾಕ್ಬೋದು. ಹೆಂಗಿದೆಯಾ? ಹೌದು ಸರ್. ಸರಿಯಪ್ಪ. ಮತ್ತು ಈ ಹುಡುಗಂದು ಇದು ಅವನು ಎಲ್ಲಿರ್ತಾನೆ ಅದು ನಂಬರ್ ಅಡ್ರೆಸ್ ತೊಗೊಳೈತೆ ದತ್ತರಾಜ್ಗೆ. ಪುಟ್ಟಣ್ಣ ಅವರು? ಹಾಂ, ಪುಟ್ಟಣ್ಣ ಅವರು, ನಿನ್ನ ಬಗ್ಗೆ ನನಗೆ ಭಾಳ ಇಷ್ಟ ಆಗಿದೆ, ಖಂಡಿತವಾಗಿ ನಾನು ನಿನಗೆ ಪಾತ್ರ ಕೊಡ್ತಾ ಇದ್ದೀನಿ ಅಂತಂದು ಸರ್. ಆಯ್ತು ಸರ್ ಅಂತಂದು. ಹಾಂ ಸರ್. ಓಹೋ, ಖುಷಿ ಆಯ್ತು ನನಗೆ. ಆಮೇಲೆ ಹೊರಗೆ ಹೋದ್ವಿ, ನನ್ನ ಫೋನ್ ನಂಬರು ನಂದು ಲೊಕೇಶನ್ ಅಡ್ರೆಸ್ಸು ಎಲ್ಲ ಕೊಟ್ಟು ಅವ್ರು ಬರ್ಕೊಂಡ್ರು, ಕಳಿಸ್ಕೊಟ್ರು. ಕರೆಸಿದ್ರು, ಒಂದು ಸಾರಿ ಟೆಲಿಗ್ರಾಮ್ ಬಂತು ನನಗೆ. ಟೆಲಿಗ್ರಾಮ್ ಬಂದರೆ ಇದಕ್ಕೆ ಹೋದ್ವಿ, ಅಲ್ಲಿಗೆ ಚಿಕ್ಕಮಗಳೂರು ಬಕ್ಕಲಿಗರ ಹಾಸ್ಟೆಲ್ ಅಂತ, ಅಲ್ಲಿ ಹೋದ್ವಿ ಮಾಡಿಕೊಂಡು. 6ಕ್ಕೆಲ್ಲ ನಮ್ಗೆ ಇಲ್ಲಿಂದ 5:30 6:30 ನಾವು ಲೊಕೇಶನ್ ಹೋಗ್ಬಿಟ್ವಿ. ನನ್ನ ವ್ಯಾನಲ್ಲಿ ಕುಂದಿಸ್ಕೊಂಡು ಹೋಗ್ಬಿಟ್ರು. ಆಮೇಲೆ ಅಲ್ಲಿ ಶೂಟಿಂಗ್ ಸಾಂಗ್ ಇದೆ, ಶ್ರೀರಾಮ ಬಂದವನೇ ಅಂತ ಒಂದು ಸಾಂಗ್ ಇದೆ. ಆಮೇಲೆ ಅಂಬರೀಷ್ ಅಣ್ಣ, ಜಗದೀಶ್ ಅವರು, ಆಮೇಲೆ ಈ ಬೇರೆ ಆರ್ಟಿಸ್ಟ್ಗಳೆಲ್ಲ ಬೇರೆ ಮತ್ತೆ ವ್ಯಾನಲ್ಲಿ ಬಂದರು ಅವ್ರು ಶೂಟಿಂಗಿಗೆ. ರಾಮಕೃಷ್ಣ ಎಲ್ಲ? ರಾಮಕೃಷ್ಣ ಎಲ್ಲರೂ ಬಂದರು. ಅವರಿಗೆ ಯಾರಿಗೆ ಏನು ಗೊತ್ತಿಲ್ಲ, ಯಾವ ಸಾಂಗು ಯಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅವ್ರಿಗೇನು ಶ್ರೀರಾಮ ಬಂದವನು ಭಾಳ ಚೆನ್ನಾಗಿದೆ ಅಂತ, ನಮಗೆ ಬರ್ತದೆ ನಿಮಗೆ ಬರ್ತದೆ ಅಂತ ಅವ್ರೇನೋ ಮಾಡಿಕೊಂಡು ಕಾಯ್ತಾ ಇದ್ರು. ಅವಳು ಸಾಂಗ್ ಇದಾಕಿದ ತಕ್ಕಂದ್ರೆ ಈ ಹುಡುಗನಿಗೆ ಹಾಕಿದಾರಲ್ಲಪ್ಪ, ಅವಳು ಒಂದು ಹುಡುಗಿ ಮಾಲಾ ಅಂತಲೇ ಏನೋ ಹೆಸರು ಇರ್ಬೇಕು ಪ್ರಾಬಬ್ಲಿ, ಐ ಥಿಂಕ್ ಸೋ. ಈಗ ಡೆಕ್ಕನ್ ಆರ್ಡ್ನಲ್ಲಿ ಕೆಲಸ ಮಾಡ್ತಾಳೆ. ಓಕೆ. ಸಾಂಗ್ ಶೂಟಿಂಗ್ ಆಯಿತು, ಒಂದು ದಿನ ಫುಲ್ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡಿದರು. ಅವಳು ಶ್ರೀರಾಮ ಬಂದವನು ಅಂತ ತಿಳ್ಕೊಂಡು ಹೋಗ್ತಿರ್ತಾಳೆ. ನಾನೇ ಕ್ಯಾರೆಕ್ಟರ್ ಶ್ರೀರಾಮ ಆ್ಯಕ್ಚುಲಿ. ಓಕೆ. ಅದು ಸಂಬೋಧನೆ, ಅವನ ಬಗ್ಗೆ ಅವರು ಹೇಳ್ಕೊಂಡು ಹೋಗ್ತಿರ್ತಾರೆ ಕತೆ. ಅವನು ಬಂದಿದ್ದಾನೆ ಅಂತ ಇವಳು ನೈಸ್ ಮಾಡ್ಕೊಂಡು ಹೋಗ್ತಿರ್ತಾಳೆ ಕತೆಯಲ್ಲಿ, ಅದು ಹಂಗೆ ಇದೆಯಂತೆ. ಏನು ಮಾಡಿ ಆ ಹಾಡೆಲ್ಲ ಮುಗೀತು. ಒಂದು ದಿವಸ ಸಾಯಂಕಾಲ 7 ಗಂಟೆ 6 ಗಂಟೆವರೆಗೂ ಮುಗೀತು. ಅದು ಅವರೇ ಏನು ಹೇಳಿದರೆ ಅದಕ್ಕೆ ಹೇಳ್ಕೊಂಡು ಹೋಗಿದ್ದೀನಿ. ಅಂದರೆ ನಾನು ಏನು ನಡೆದದ್ದು, ಮಾತಾಡಿದ್ದು, ಲುಕ್ಸು, ಪ್ರತಿಯೊಂದು ಕೂಡ ಅವ್ರಿಗೆ ಇಷ್ಟ ಆಗಿದೆ. ಯಾರಿಗೆ? ಪುಟ್ಟಣ್ಣವ್ರಿಗೆ. ಇವನು ಓಕೆ, ಈ ಕ್ಯಾರೆಕ್ಟ್ರಿಗೆ ಸ್ವಲ್ಪ ಡ್ಯಾಶಿಂಗು ದಿಮಾಕಿನ ಟೈಪು ಇತ್ತದು ಕ್ಯಾರೆಕ್ಟ್ರ್. ಅವರಿಗೆ ಅದೇ ಬೇಕಾಗಿತ್ತಂತ ಕಾಣುತ್ತೆ, ನನಗೆ ಗೊತ್ತಿಲ್ಲ. ಅದೆಲ್ಲ ಮಾಡಿದ್ವಿ. ಏನು ಅಂದರೆ ಟಿಫನ್ ನಾವು ಮಾಡಿದ್ವಲ್ಲ 5 ಗಂಟೆಗೆ, ಮತ್ತು 7 ಗಂಟೆಗೆ 8 ಗಂಟೆಗೆ ಟಿಫನ್ ಬಂತು ಅವ್ರಿಗೆ. ಮತ್ತು ಟಿಫನ್ ರೆಡಿ ಆಯ್ತು ಅಲ್ಲಿ ಅವರಿಗೆಲ್ಲರಿಗೆ ಕೊಡೋದಕ್ಕೆ. ಮತ್ತು ನಾನು ಹೋಗಿ ಕೈ ತೊಳ್ಕೊಂಡು ಮತ್ತು ನಾನು ಹೋಗಿ ಕೂತ್ಕೊಂಡೆ ಅಲ್ಲಿ. ಅವರು ಕೆಲಸದವರು ಪ್ರೊಡಕ್ಷನ್ ಬಾಯ್ಗಳು, ನೀವು ಟಿಫನ್ ಮಾಡಿದಿರಲ್ಲ ಅಂತಂದು ನನಗಂದ್ರು ಅವರು. ಹೌದಪ್ಪ, ನಾನು ಹಸಿವಾಗಿದೆ ಮತ್ತೆ ಮಾಡ್ತೀನಿ ಈಗ ಅಂತಂದು. ಪುಟ್ಟಣ್ಣವ್ರು ಅಲ್ಲೇ ಇದ್ದರು, ಅದು ನನಗೆ ಗೊತ್ತಿಲ್ಲ. ಅವರು ಓ ಇವ್ ಮಾಡಿದ್ಮೇನು ಅವನು ಆಗಲೇ ಅಂತ, ಓ ಸರ್ ಆಗಲೇ ಮಾಡಿದ್ದಾನೆ ಅಂತ. ಸರ್ ಹಸಿವಾಗಿತ್ತು ಅದಕ್ಕೆ ಕೇಳಿದ್ದೀನಿ ಸರ್ ಅಂತಂದು. ಅವರು ಆ ಇನೋಸೆನ್ಸನ್ನು ಅವ್ರು ಲೈಕ್ ಮಾಡಿದರು. ಅವರು ಏಯ್, ಅವ್ನು ಟಿಫನ್ ಕೇಳ್ತಾನೆ, ಅವ್ನು ಮಾಡಿದ್ದು ಗೀಡಿದ್ದೆಲ್ಲ ನೆನಪು ಮಾಡ್ತೀರಿ ನೀವು, ಟಿಫನ್ ಕೊಡಬೇಕಷ್ಟೇ. ಅವ್ರು ಏನು ಕೇಳ್ತಾರೆ ಅದನ್ನು ಕೊಡಬೇಕು ನೀವು. ಕೊಡಲಿಲ್ಲ ಅಂದರೆ ಬೂಡಿಸಿರ್ತಾವಲ್ಲ ಬೇಸಲ್ಲ, ಅದನ್ನು ಹಂಗೇ ಬಾಯಿಗೆ ನುಗ್ಗಿಸ್ತೀನಿ ನಿಮಗೆ. ಅವ್ರಿಗೆ ಅವ್ರ ಪ್ರೊಡಕ್ಷನ್ ಅವ್ರಿಗೆ ಬರೀ ಇದೇನಪ್ಪ ಇದು ಬೂಡಿಸಿನ ನುಗ್ಗಿಸ್ತಾರೆ ಅಂತಂತೆ.
ಅಂತ ನಾನು ಸುಮ್ಮನೆ ಅದೇ. ಆಮೇಲೆ ಏಯ್ ಇವನು ಇನ್ನೊಂದು ಅಂಬರೀಷ ಕಣೋ, ಅಂಬರೀಷ ಅಣ್ಣನು ಬಂದಿದ್ದ ಅಲ್ಲಿ, ಇನ್ನೊಂದು ಅಂಬರೀಷ ನೋಡಪ್ಪ ಇನ್ನೊಂದು ಅಂಬರೀಷ ಬಂದಿದ್ದಾನೆ ಅಂತಂದು ಅವರಂದರು. ಅವ್ರ ಅಂತಂತ ಅವರಂದರು. ಸರಿ ನನಗೆ ಓ ಇವರು ಹಿಂಗೇನಾ ಅಂತ ನಾ ಅಂದರೆ ಟಿಫನ್ ಮೇಲೆ ಟಿಫನ್ ಮಾಡೋದಂದ್ರೆ ಸರ್ ಹುಡುಗರು ಸರ್ ಡೈಜೆಷನ್ ಎಬಿಲಿಟಿ ಜ್ವರ ಚೆನ್ನಾಗಿರುತ್ತೆ. ಈಗ ನಾವು ತಿನ್ನಂದ್ರೆ ನೋಡಿ ಈಗ ಟಿಫನ್ ಮಾಡಿ ಅಂತ ಹೇಳಿದ್ರಿ ನಾವು ತಿಂದ್ವಾ ಹಂಗೆ ಲೆಕ್ಕ ಅದು ಕತೆ ಆಯ್ತು ಸರ್. ಈಗ ಏನಾಯ್ತಂದರೆ ಆ ಫಿಲ್ಮ್ ಮಾಡಿದ್ವಿ, ಡೈಲಾಗ್ ವರ್ಷನ್ ಬಂದಾಗ ಸ್ವಲ್ಪ ಸೈಕಲ್ ಹೊಡೆದೆ ಆವಾಗಿನ ಟೈಮ್ಗೆ. ಏನಂದರೆ ಸುಮಾರು ಇಡೀ ಸಿನಿಮಾ ಮುಗಿಯೋವರೆಗೂ ಕೂಡ ಒಂದು ಸಾರಿ ಯಾವುದೋ ಒಂದು ಡೈಲಾಗಿಗೆ ಭಾಳ ಕಷ್ಟಪಟ್ಟೆ. ಅದು ಅವ್ರಿಗೆ ಅಂದ್ಕೊಂಡಿರೋ ರೀತಿಯಲ್ಲಿ ಬರ್ತಾ ಇರಲಿಲ್ಲ. ಏನು ಮಾಡಬೇಕು, ಅವ್ರು ಎದುರುಗಡೆ ಬಂದು ಕೂತ್ಕೊಂಡ್ರು, ಒಂದು ಮರದ ದಿಣ್ಣೆ ಅದ ಮೇಲೆ ಕೂತಿದ್ದೀನಿ, ಅದ್ರ ಮೇಲೆ ಇನ್ನೊಂದು ಕಡೆ ಈ ಹುಡುಗಿ ಕೂತಿದ್ದಾಳೆ. ನೋಡ ಮಂಗಳ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನೀನು ನನ್ನ ಪ್ರೀತಿಸ್ತಾ ಇದೀಯ, ನೀನು ನಾನು ಸೇರಿ ಬಾಂಬೆಗೋ ಕಲ್ಕತ್ತಾಗೋ ಕೊಡೋ ಬರ್ದಾಕೆ ಹಾಂ ಅಂತ ಕೇಳ್ತೀನಿ. ಇದ್ರೆ ಆ ಹಣ ತಗೊಂಡು ಬಾಂಬೆಗೋ ಕಲ್ಕತ್ತಾಗ ಹೊರಟೋಗ್ಬಿಡೋಣ, ಹೇಗೂ ನೀನು ನನ್ನನ್ನು ಲವ್ ಮಾಡ್ತೀನಿ. ಇದು ಅವಳೊಳ ಪುಸಲಾಯಿಸೋ ಕೆಲಸ ಇರೋ ಕ್ಯಾರೆಕ್ಟರ್ ಕಳಿಸ್ಲಿಲ್ಲ ಅಂದ್ರೆ ಅದು ಏನೋ ನೀನೋ ಏನು ಬೊಗಳ್ತಾ ಇದೀಯ ಅದು ಇದೇನಪ್ಪ ಇದು ಅಂತಿದ್ದು. ಅವರು ಅದು ಸಾಮಾನ್ಯವಾಗಿ ಹೇಳಿದ್ರೆ ಸರಿ ಹೋಗಲ್ಲ ಇವನಿಗೆ ಅಂತ ನೀವು ಎದುರುಗಡೆಯಿಂದ ಹಿಂಗೆ ಪಕ್ಕದಲ್ಲಿ ಕೂತ್ಕೊಂಡ್ರಿ ಕೂತ್ಕೊಂಬಿಟ್ರಿ. ಹ್ಞೂ ಈಗ ಹೇಳ ಡೈಲಾಗು ಎಷ್ಟು ಸಾರಿ ಹೇಳಿದ್ರು ಸರಿಯಾಗಿ ಬಂದಿಲ್ಲ ಅವ್ರಿಗೆ ಇಡಿಸಿಲ್ಲ. ಅಲ್ಲ ಸರಿ ನಾನು ನಿನ್ನ ಪ್ರೀತಿಸ್ತಾ ಇದೀಯ, ನೀನು ನನ್ನನ್ನು ಪ್ರೀತಿಸ್ತಾ ಇದೀಯ, ಪ್ರೀತಿ ಎಲ್ಲಿದೆ ಅವ್ರು ಕೇಳಿದ್ದು ಪ್ರೀತಿಸ್ತಾ ಇದ್ದೀನಿ ಅಂತೇಳಿದ್ರೆ ಮುಗೀತಾ? ಪ್ರೀತಿ ಥರ ಹೇಳ್ಬೇಕಲ್ಲ ಲೇ ಹೇಳೋದೋಣ. ನನಗೆ ಏನೋ ಒಂದು ಕಡೆ ಫ್ಲ್ಯಾಶ್ ಆಯಿತು, ಓ ಪ್ರೀತಿ ಇಟ್ಕೊಂಡು ಹೇಳ್ಬೇಕು ಅಂತ ಪ್ರೀತಿಸ್ತಾರೆ ಅಂತ ಅಂದೆ. ಅವರು ಇಷ್ಟ ಆಯಿತು ಬಟ್ ಕರೆಕ್ಟಾಗಿ ಹೇಳು, ಮತ್ತೆ ಮರ್ತುಬಿಟ್ಟೆ. ನೆಕ್ಸ್ಟು ಈಗ ಹೇಳು ಮತ್ತೆ ಅದೇ ಥರನೇ ಹೇಳಿದೆ ಮೊದಲ ಥರ ಭಯ ಇಡಂತ ಕೊಟ್ಬಿಟ್ರು ಗೊತ್ತಿಲ್ಲ. ಅವ್ರು ಭಾಳ ಟೆಕ್ನಿಕಲ್ಲಾಗಿ ಹೊಡಿತಾರೆ, ಕಪಾಳ ಕೊಡದ್ಬಿಟ್ರು. ಹಾಂ ಸಾರ್ ಅದು ಹಾಂ ಪ್ರೀತಿ ಅಂತಂದು ಬೇರೆ ಹೇಳಿದ್ದಾರೆ ಅದನ್ನು ಕಡೆಗೆ ಹೇಳಿ ಮಾಡ್ಕೊಂಡೆಲ್ಲ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ರಿ ಕ್ಯಾಮ್ರಾ ಹಾಂ ಹೇಳಲ್ಲ ಅಂತಂದು ಯಾಕಂದರೆ ಚೆನ್ನಾಗಿ ಹೇಳಿದೆಯ ಮಾಡು ಅಂದ್ರೆ ಮಾಡೋದಿಲ್ಲ ಮಾಡೋದಿಲ್ಲ ಅದಕ್ಕೆ ಅದು ಟೇಕ್ ಮಾಡಿದ್ದಾರೆ ಹೇಳಿದ್ದೀನಿ ಟೇಕ್ ಓಕೆ ಅದು ಮತ್ತೆ ಮಧ್ಯದಲ್ಲಿ ನಿಲ್ಲಿಸಿ ಏನು ಸರಿ ಇದೆಯೇ ಇಲ್ವ ಅಂತ ಅವ್ರ ಮಕ್ಕ ಮಾಡ್ತೀವಲ್ಲ ಅದು ಕಡೆಗೆ ಓಕೆ ಎಲ್ಲ ಹೇಳಿಬಿಟ್ಟೆ ಹಾಗೆ ನಿಂತ್ಕೊಂಡು ಅವಳು ಕೈ ಹಿಡ್ಕೊಂಬಿಟ್ಟಿರ್ತೀನಿ ಅದೇ ನಗುಮು ಕೇಳಿದಂಗೆ ಅಷ್ಟೇ ಅಲ್ಲಿಗೆ ಕಟ್ ಮಾಡಿದ್ರು ಅವರು ಕಟ್ ಅಂದರು ಕಟ್ ಮತ್ತೆ ತಿರ್ಗಾ ತಪ್ಪ ಆಯ್ತಾ ಅಂತ ನಾನು ಕಟ್ ಅಂದರೆ ಗೊತ್ತಾಗಲ್ಲ ಕರೆಕ್ಟ್ ಇದೇನಿದು ಅಂತ ಐ ನಿನಗೇನು ಅಂತ ಗೊತ್ತಾಯ್ತು ಬಿಡೋ ನೀನು ಏನು ಮಾಡಬೇಕು ನಿನಗೆ ಅಂತ ನನಗೆ ಗೊತ್ತಾಯ್ತು ಮೊದಲು ಡೈಲಾಗ್ ಕೊಡಬೇಕು ಡೈಲಾಗ್ ತೊಗೊಳ್ತೀಯ ಮಾತಾಡ್ತೀಯ ಅಡ್ಡಾದಿಡ್ಡಿ ಮಾತಾಡ್ತೀಯ ಒಂದು ಸ್ವಲ್ಪ ಹೇಳಿಕೊಡ್ಬೇಕು ಆವಾಗ ಒಂದು ಸ್ವಲ್ಪ ಸರಿಯಾಗಿ ಮಾತಾಡ್ತೀಯ ಎಲ್ಲದಕ್ಕಿಂತ ಮೀರಿ ಒಂದು ಏಟು ಕಪಾಳ ಕೊಟ್ಟರೆ ಮಾತ್ರ ನೀನು ಪಕ್ಕ ಫಸ್ಟ್ ಕ್ಲಾಸಾಗಿ ಮಾತಾಡ್ತೀಯ ಅಂತ ಅದು ಓ ಇನ್ನೇನು ಆಯಿತು ಪ್ರತಿಯೊಂದು ಸಾರಿ ಒಂದೊಂದು ಏಟು ತಿನ್ನಬೇಕಾಗ್ತದೆ ಗೊತ್ತಾಗ್ತದೆ ಹಿಂಗೆ ಎಲ್ಲರೂ ನಗ್ತಿದ್ರು ಅಲ್ಲಿ ಎಲ್ಲ ಎಂಟರ್ಟೈನ್ಮೆಂಟಲ್ಲಿ ಯಾರಿಗೆ ಶೂಟಿಂಗ್ ಅವ್ರಿಗೆ ಗೊತ್ತು ಅಲ್ಲಿ ಸುತ್ತಲೂ ಇರೋರಿಗೆ ಗೊತ್ತಿತ್ತು ಯಾವನೋ ಅವ್ರು ಬಸವನು ಬಂದಿದ್ದಾನೆ ವಧೆಗಳು ತಿಂತಾನೆ ಅವರಿಗೆಲ್ಲ ಅದು ಅದು ಎಂಟರ್ಟೈನ್ಮೆಂಟ್ ಅವರಿಗೆಲ್ಲ ಎಂಟರ್ಟೈನ್ಮೆಂಟ್ ಸರ್ ಪುಟ್ಟಣ್ಣ ಕಣಗಾಲ್ ಅವರ ಗರಡಿನಲ್ಲಿ ಪರಿಚಯ ಆದ್ರಿ ಪಡೋರಳ್ಳಿ ಪಾಂಡವರು ಮಾಡಿದ್ರು ಆಮೇಲೆ ಯಾವ ಪಿಕ್ಚರ್ ಮಾಡಿದ್ರು ಸರ್ ಪುಟ್ಟಣ್ಣ ಅವ್ರ ಜೊತೆ ಸರ್ ಪುಟ್ಟಣ್ಣ ಅವ್ರದ್ದು ನಾನು ಸಂಪರ್ಕದಲ್ಲಿದ್ದೆ ಬಟ್ ಅವರು ಮುಂದೆ ಭಾಳ ಅವ್ರ ಜೀವನ ಭಾಳ ಬೇಗ ಮುಗೀತಲ್ಲ ಸರ್ ಅದೇ ಬಂದಿದ್ದು ನನಗೆ ಅವರು ನನಗೆ ಪಾತ್ರಗಳು ಕೊಟ್ಟಿದ್ದಿಲ್ಲ ಅಮೃತಗಳಿಗೆ ಮಾಡಿದರು ಆಮೇಲೆ ಸರೋವರ ಮಾಡಿದ್ರು ಹಾಂ ಎಲ್ಲ ಮಾಡಿದರು ಆದರೆ ಅವಾಗ ಏನಾಯ್ತಂದರೆ ಅವರಿಗೆ ಅವರು ಪ್ರತಿ ಹಂತದಲ್ಲಿ ನಾನು ಅವ್ರ ಮುಂದೆ ಇರ್ತಿದ್ದೆ ನಾನು ನೋಡ್ತಿದ್ರು ಅವರು ಬಟ್ ಎಲ್ಲೋ ಒಂದು ಕಡೆ ನಾನು ಸೂಟ್ ಆಗಿರ್ತಿದ್ದಿಲ್ಲ ಅವ್ರಿಗೆ ಅವ್ರ ದೃಷ್ಟಿಯಲ್ಲಿ ಹಾಂ ರಾಮಕೃಷ್ಣ ಒಂದು ಎರಡು ಕಡೆ ಅವರು ಕಂಟಿನ್ಯೂಸ್ ಆಗಿ ಆಮೇಲೆ ಶ್ರೀಧರ್ ಎಲ್ಲ ಬಂದರು ಇವು ಎಲ್ಲರಿಗೂ ಕೂಡ ಅವರು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಬೇರೆ ಬೇರೆ ಥರ ಕ್ಯಾರೆಕ್ಟರ್ಗಳಿಗೆ ಅವರು ಸೆಲೆಕ್ಷನ್ ಮಾಡಿರ್ತಾರೆ ಅಲ್ಲಿ ನಾನು ಯಾವುದೇ ಒಂದು ಕಾರಣಕ್ಕೂ ಯಾವುದೋ ಜಾಗದಲ್ಲಿ ನಾನು ಹಿಡಿದಿಲ್ಲ ನನ್ನ ಆ ದೃಷ್ಟಿಯಲ್ಲಿ ಅದೇ ಯಾಕಂದ್ರೆ ನಾನು ಓಕೆ ಓಕೆ ಸರಿ ಇದ್ದೀನಿ ಅಂತ ಅನಿಸಿದರೆ ಅವ್ರು ಬಿಡಲ್ಲ ನಾನು ಬಿಡಲ್ಲ ಆ ಥರ ಇದ್ದಿದ್ದಕ್ಕೆ ನನಗೆ ಮತ್ತೆ ಅವಕಾಶಗಳು ರಿಪೀಟ್ ಆಗಲಿಲ್ಲ ಪುಟ್ಟಣ್ಣ ಅವರ ಹತ್ರ ಹೌದು ರಿಪೀಟ್ ಆಗಲಿಲ್ಲ ನಾನು ಅಷ್ಟೊತ್ತಿಗೆ ಬೇರೆ ಬೇರೆ ಕಡೆ ತಿರುಗಾಡಿ ಬಂದಿದ್ದೆ ಒಂದು ಸಾರಿ ಅವ್ರಿಗೆ ಆರೋಗ್ಯ ಸುಮಾರಾಗಿತ್ತು
ಅವರು ಒಂದೇ ಒಂದು ರೂಮ್ ಥರ ಮಾಡ್ಕೊಂಡಿದ್ರು, ಒಂದಷ್ಟು ಹುಡುಗರು ಇದ್ದರು ಅವ್ರ ಜೊತೆಗೆ ಕೆಲಸ ಅಡುಗೆ ಮಾಡೋಕೆ ಅದಕ್ಕೆಲ್ಲ. ಇವರು ಸ್ವಲ್ಪ ಇವರು ಸಂಪರ್ಕ ಎಲ್ಲರದ್ದು ಕಳ್ಕೊಂಡಿದ್ರು, ಅವರು ಒಬ್ಬರೇ ಇದ್ದರು. ಒಂದು ಸಾರಿ ಯಾರೂ ಇದ್ದಿಲ್ಲ, ನಾನು ಒಬ್ಬನೇ ನಿಂತಿದ್ದೆ ಡೋರ್ ಹತ್ರ, ಅವ್ರು ಒಳಗಡೆ ಮಲಗಿದ್ರು ಪುಟ್ಟಣ್ಣ. ಪುಟ್ಟಣ್ಣವ್ರು ಅಂದರೆ ಹಿಂಗೆ ಸುಮ್ಮನೆ ಹೊರ್ಕೊಂಡಿದ್ರು, ಚೇಪೆ ಹಾಕ್ಕೊಂಡು ನನ್ನ ಕರೆದ್ರು. ಹೊರಗಿದ್ದೆಲ್ಲ ಬಾರೋ ಇಲ್ಲ ಸರ್ ಸರ್ ಅಂತ ಕೂತ್ಕೊಂಡು ಅರ್ಧದಲ್ಲಿ ಅವ್ರು ಮಲಗೇ ಇದ್ರು. ಕೂತ್ಕೊಂಡೆ, ಕೈ ಕೊಡು ಅಂತ ಕೊಟ್ಟೆ. ತೊಗೊಂಡ್ರು, ಎದೆ ಮೇಲೆ ಇಟ್ಕೊಂಡ್ರು. ಇವನೇ ನಾನು ಇನ್ನೊಂದಷ್ಟು ದಿವಸ ಬದುಕ್ತೀನಿ ಅಂತ ನಿಮಗೆ ಅನಿಸುತ್ತಾ ಅಂತ ಕೇಳಿ ಪುಟ್ಟಣ್ಣ ಕಡೆಗಾಲ. ಹಾಂ ಸರ್, ಎಂಥ ಮಾತಾಡ್ತಿರಲ್ಲ ಸರ್, ನೀವು 100 ವರ್ಷ ಬದುಕ್ತೀರಿ ಸರ್, ಸರ್ ಈ ಥರ ಮಾತಾಡ್ತಿರಲ್ಲ ಸರ್ ಅಂತಂದು. ಅಲ್ಲ ಕೇಳಿದೆ ನಿನಗೆ, ನಾನೇನಾದರೂ ಬದುಕಿ ಉಳಿದ್ರೆ ಖಂಡಿತವಾಗಿ ನಿನಗೆ ದೊಡ್ಡ ನಟ ಆಗ್ಬೇಕು ನೀನು, ಹಂಗೆ ನಾನು ಮಾಡ್ತೀನಿ ಅಂದರು. ಸರ್ ನೀವು ಚೆನ್ನಾಗಿ ಬದುಕ್ತೀರಿ, ಚೆನ್ನಾಗಿರ್ತೀರಿ, ಏನು ತೊಂದರೆ ಇಲ್ಲ, ನಂದು ಪಕ್ಕಕ್ಕಿಟ್ಬಿಡಿ ಸರ್, ಪರವಾಗಿಲ್ಲ, ನಾನು ಏನಾದರೂ ಪರವಾಗಿಲ್ಲ, ನೀವು ಚೆನ್ನಾಗಿರ್ಬೇಕು ಅಷ್ಟೇ ನನಗೆ ಬೇಕಾಗಿರೋದು ಅಂತ. ಏಯ್ ಸುಮ್ಮನೆ ಇರಲ್ಲ, ನಾನು ಹೇಳೋದು ಕೇಳು ಅಂದರು. ಸರ್ ಆಯ್ತು ಸರ್ ಅಂದ, ಇಲ್ಲಿ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿದ್ರು ಆ ಮಾತು. ನನ್ನ ಕೈಯಿಂದ ಅದಕ್ಕೇ ಕೈ ತೊಗೊಂಡಿದ್ದವ್ರು, ನಾನು ಎರಡನೇ ಮಾತಾಡೋಕ್ಕಾಗಲಿಲ್ಲ, ನನ್ನ ಕೈಯಿಂದ ತಡ್ಕೊಳೋಕ್ಕಾಗಲಿಲ್ಲ, ಭಯ ಆಯಿತು, ಏನೋ ಒಂದು ತಾಪತ್ರಯ ಇದೆ ಅಂದ್ಕೊಂಡೆ. ಅದಾದ ಒಂದು 6 ತಿಂಗಳು, ಒಂದು ವರ್ಷನೂ ಬದುಕಿಲ್ಲ ಅವರು, ಒಳಗಡೆನೇ ಹೋಗ್ಬಿಟ್ರು. ಹೋಗ್ಬಿಟ್ರಲ್ಲ, ಹಾರ್ಟ್ ಅಟ್ಯಾಕ್ ಆಗಿತ್ತು ಅವ್ರಿಗೆ ಒಂದು ಸಾರಿ, ಮೂರು ಸಾರಿ ಹಾರ್ಟ್ ಅಟ್ಯಾಕ್ ಆಗಿದೆ. 2 ಸಾರಿ ಆಗಿರೋವಾಗ 2 ಸಾರಿ ಹೋಗಿದ್ದೆ ನಾನು, ಒಂದು ಸಾರಿ ಚೆನ್ನೈನಲ್ಲಿ ಆಗಿತ್ತು, ಒಂದು ಸಾರಿ ಇಲ್ಲಿ ಬೆಂಗಳೂರಿನಲ್ಲಿ ಆಗಿತ್ತು, ಆಮೇಲೆ ಇನ್ನೊಂದು ಸಾರಿ ನಾನು ಚೆನ್ನೈನಲ್ಲಿದ್ದೆ, ಅಲ್ಲಿ ಇಲ್ಲಿ ಹೋಗಿದ್ದಾರೆ ಅಂತ ಸುದ್ದಿ ಬಂತು ನನಗೆ. ಇವಾಗ ಚೆನ್ನೈಯಲ್ಲಿದ್ದೆ, ಚೆನ್ನೈಯಲ್ಲಿದ್ದೆ ನಾನು, ಆವಾಗೇನೋ ಓಡಾಡ್ತಾ ಇದ್ದೆ ಸ್ವಲ್ಪ. ಅಯ್ಯೋ ಅವ್ರು ಬೈದರು ಕೂಡ, ಯಾಕೆ ಓಡಾಡ್ತೀವೋ ನೀನು ಸುಮ್ಮನೆ ಚೆನ್ನೈಗೆ ಹೋಗಿ ಅಂತಲೂ ಅಂದರು ಅವ್ರು. ಯಾಕಂದರೆ ನಾನು ಇದ್ದೀನಲ್ಲ ಅಂತಲೇ ಅವ್ರು ಹೇಳೋದು. ಅವರು ಯಾರೂ ಆ ಕಲಾವಿದ್ರನ್ನ ಕೈ ಬಿಡ್ತಿರ್ಲಿಲ್ಲ, ಅವರು ಎಷ್ಟೊತ್ತಿದ್ರು ನನ್ನ ಕುಟುಂಬ ಅನ್ನೋ ಥರ ನೋಡ್ಕೊತಿದ್ರು ಅವ್ರು, ನೋಡ್ಕೊತಾ ಇದ್ರು ಆ ಥರ. ಅವ್ರಿಗೆ ಕಲಾವಿದರೆಲ್ಲರೂ ಅವರು ಬಳಗದ ಜನನೇ, ಅವರು ಸಂಬಂಧಿಕರೇ ಅಂತಲೇ ಅವರು ಕಲ್ಪನೆ ಇತ್ತು ಅವರಿಗೆ. ಬಟ್ ನನಗೆ ಅದು ಅನಿಸ್ತು ಆ ಥರ ಇರ್ಬೋದು ಅವ್ರ ಮನಸ್ಸಿನಲ್ಲಿ, ಹಂಗೆ ಇದಾರಲ್ಲ ಅವರು ಅಂತ. ಅದಕ್ಕೇ ನನಗೆ ಅವ್ರ ಬಗ್ಗೆ ಹೆಚ್ಚು ನಾನು ಫೀಲ್ ಆಗ್ತೀನಿ ಅವಾಗ ಅವಾಗ. ಪಡವಳ್ಳಿ ಪಾಂಡವರಾಯಿತು, ವಿಶ್ವನಾಥ್ ಅವರ ಜೀವನದಲ್ಲಿ ಮತ್ತೊಂದು ದೊಡ್ಡ ಮೈಲುಗಲ್ಲು. ಇವತ್ತಿಗೂ 100 ಜನ 1000 ಜನ ಅಭಿಮಾನಿಗಳು ಗುರ್ತಿಡಿಯೋದು ಕಂಡಿಡಿಯೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ತಮ್ಮ ಒಂದು ಒಡನಾಟ, ತಮ್ಮ ಅಭಿನಯ. ಯಾವ ಹುಡುಗ ಅಣ್ಣವ್ರ ಸಿನಿಮಾನ ಉತ್ತರ ಕರ್ನಾಟಕದ ಮೂಲ ಮೂಲನೇ ಥಿಯೇಟ್ರ್ಗಳಿಗೆ ಹೋಗಿ ನೋಡ್ತಿದ್ರು, ಆ ಹುಡುಗನಿಗೆ ಇವತ್ತು ಅವ್ರ ಜೊತೆಗೇನೆ ಅಭಿನಯಿಸುವಂಥ ಅವಕಾಶ. ಬಹುಶಃ ಮೊದಲನೇ ಸಿನಿಮಾ ಚಲಿಸುವ ಮೂಡುಗಳು ಅಂತ ಕಾಣುತ್ತೆ, ಅಣ್ಣವ್ರ ಜೊತೆ ನಟಿಸಿದ್ದು. ಚಲಿಸುವ ಮೂಡುಗಳಿಗೆ ಹೇಗೆ ಆಯ್ಕೆ ಆದ್ರಿ ಸರ್? ಗಾಂಧಿನಗರ ಎಲ್ಲಿರ್ತದೆ ಅಂತ ಕೇಳಿದ್ದೆ ನಾನು ಫಸ್ಟು. ಅವರೆಲ್ಲರೂ ಬಿದ್ದು ಹಾಕ್ಬಿಟ್ರು, ಏನಿದು ಇವ್ರು ನಂಗೆ ತರ ಹೆಂಗೆ ಅಂತ. ಗಾಂಧಿನಗರ ಗೊತ್ತಿಲ್ವಾ ನಿಮಗೆ ಅಂತಂದ್ರೆ, ಇಲ್ಲ ಹೇಳಪ್ಪ ಯಾಕೆ ಅಂತಂದ. ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀರಿ, ಕರೆಕ್ಟಪ್ಪ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ, ಗಾಂಧಿನಗರ ಎಲ್ಲಿದೆ ಅಂತ ನೀವು ಹೇಳಿ, ಏನು ತಪ್ಪಿದೆ ಅಂತಂದು ಹೇಳಿದ್ರು ಅವರು.